ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಪೇಜ್ 19ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಒಂದು ವಿಶೇಷವಾದ ಒಂದು ವಿಷಯ ಪ್ಲಸ್ ಸಂಚಿಕೆ ಏನು ಅಂತಂದರೆ, ಇವತ್ತು ನನ್ನ ಪ್ರೀತಿಯ ಮಗು ಅಂದರೆ ಡೆಡ್ಲಿ ಸೋಮ ರಿಲೀಸ್ ಆಗಿ 15 ವರ್ಷಗಳು ಕಳೆದು ಕಂಡ್ರೆ ಎಕ್ಸಾಕ್ಟಾಗಿ 15th ಇಯರ್. ಇವತ್ತು 26ನೇ ತಾರೀಕು, ನಾನು ನಿಮ್ಮ ಮುಂದೆ ಬಂದು ಕೂತಿದ್ದೇನೆ. ಇವತ್ತಿಗೆ 15 ವರ್ಷಗಳನ್ನು ನಿರಂತರವಾಗಿ ತನ್ನ ಓಟವನ್ನು ಮುಗಿಸಿ ನಿಮ್ಮೆಲ್ಲರ ಮನಸ್ಸಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿ, ತನ್ನದೇ ಆದ ಒಂದು ಒಂದು ಸ್ಟ್ಯಾಂಪ್ ಅಂತ ಏನು ಕರಿತೀವಿ ಅದನ್ನು ಹೊಡೆದು ಇನ್ನೂ ಓಡ್ತಾನೆ ಇದ್ದಾನೆ. ಆ ನಿಟ್ಟಿನಲ್ಲೇ ನಾನು ನಿಮ್ಮ ಮುಂದೆ ಪ್ರತಿ ವಾರ ಬಂದಾಗಲೂ ಕೂಡ ನೀವು ನನ್ನ ಪ್ರೀತಿಯಿಂದ ಸ್ವಾಗತಿಸ್ತಾನೇ ಹೋಗ್ತಾ ಇದ್ದೀರಾ. ಡೆಡ್ಲಿ ಸೋಮ ಇದು ನನ್ನ ಜೀವನದ, ನನ್ನ ವೃತ್ತಿ ಜೀವನದ ಒಂದು ವಿಶೇಷವಾದ ಚಿತ್ರ ಅಂತಲೇ ಹೇಳಬೇಕು. ನೀವು ಕೂಡ ಆ ಚಿತ್ರವನ್ನು ಅಷ್ಟೇ ವಿಶೇಷವಾಗಿ ಸ್ವೀಕರಿಸಿದ್ರಿ, ಪ್ರೀತಿಸಿದ್ರಿ, ಪ್ರೀತಿಸ್ತಾನೆ ಹೋಗ್ತಾ ಇದ್ದೀರಾ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಹಾಗೂ ಡೆಡ್ಲಿ ಸೋಮ ಚಿತ್ರವನ್ನು ಯಶಸ್ವಿಗೊಳಿಸಿದ ಪ್ರತಿಯೊಬ್ಬ ಕನ್ನಡಿಗನ ಪಾದಾರವಿಂದಗಳಿಗೂ ಕೋಟಿ ಕೋಟಿ ನಮನಗಳು, ಶರಣಗಳು ಅಂತ ಹೇಳೋಕ್ಕೇ ಇಷ್ಟಪಡ್ತೇನೆ. ದಸ್ ಆಸ್ಪೀಷಿಯಸ್ ಟೈಮ್ ಐ ವಾಂಟ್ ಟು ರಿಮೆಂಬರ್ ಫ್ಯೂ ಪೀಪಲ್. ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನಾನು ನನ್ನ ಸಂಚಿಕೆಯನ್ನು ಮುಂದುವರಿಸ್ತೇನೆ. ಇಟ್ ಈಸ್ ಜಾಕ್ ಮುಂಜೆ ಅವರು, ಇಟ್ ಈಸ್ ಶೋಭಾ ರಾಜಣ್ಣ ಅವರು, ಇಟ್ ಈಸ್ ನಮ್ಮ ಸ್ವರೂಪ್ ಅವರು. ಈ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರರು ಇಲ್ಲದೆ ಹೋಗಿದ್ದಿದ್ರೆ ಡೆಡ್ಲಿ ಸೋಮನೆ ಇರ್ತಾರಲಿಲ್ಲ. ಅಬೌವ್ ಆಲ್ ನೌ ಐ ಆಮ್ ಕಮಿಂಗ್ ಟು ಆದಿತ್ಯ ಸರ್ ಆ್ಯಂಡ್ ರಕ್ಷಿತಾ ಮೇಡಮ್, ತಾರಾ ಮೇಡಮ್, ಅವಿನಾಶ್ ಮೇಡಮ್, ಅವಿನಾಶ್ ಸರ್ ಆ್ಯಂಡ್ ದೇವರಾಜ್ ಸರ್, ಶೋಭರಾಜ್ ಸರ್, ಹರೀಶ್ ರಾಯ್ ಸರ್, ಕೋಟೆ ಪ್ರಭಾಕರ್ ಸರ್, ಬುಲೆಟ್ ಪ್ರಕಾಶ್ ಸರ್, ಕಿಶೋರ್ ಸರ್, ಪ್ರವೀಣ್ ಸರ್ ಆ್ಯಂಡ್ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಯತಿ ಅಂತ ಏನಿದ್ರು ಜಗ್ಗೇಶ್ ಅವ್ರ ಮಗ ಅವರಿಗೆ, ಮತ್ತು ಜೈಮಾಲಾ ಅವರ ಅಕ್ಕ ಒಬ್ಬರು ಆ್ಯಕ್ಟ್ ಮಾಡಿದರು, ಅಂದರೆ ಜಗ್ಗೇಶ್ ಅವ್ರ ಮಗನ ತಾಯಿಯ ಪಾತ್ರದಲ್ಲಿ ಮಾಡಿದ್ರಂತಹ ಆ ಒಂದು ಆ ಹೆಣ್ಣು ಮಗಳೇನಿದ್ದಾರೆ, ಇವರೆಲ್ಲರಿಗೂ ನೌ ಐ ಆಮ್ ಕಮಿಂಗ್ ಟು ದ ಟೆಕ್ನೀಷಿಯನ್ಸ್. ಯಾರು ನಾನು ಆರ್ಟಿಸ್ಟನ್ನು ಮರ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನೌ ಐ ಆಮ್ ಕಮಿಂಗ್ ಟು ದ ಟೆಕ್ನೀಷಿಯನ್ಸ್, ದಟ್ ಈಸ್ ಮ್ಯಾಥ್ಯೂ ರಾಜನ್ ಸರ್, ಸಾಧು ಕೋಕಿಲ ಸರ್, ಲಕ್ಷ್ಮಣ್ ರೆಡ್ಡಿ ಸರ್, ಕೆ ಡಿ ವೆಂಕಟೇಶ್ ಮಾಸ್ಟರ್ ಆ್ಯಂಡ್ ಮೈ ಮೇಕಪ್ ಮ್ಯಾನ್ ಮೈಸೂರ್ ವೆಂಕಟೇಶ್ ಸರ್ ಆ್ಯಂಡ್ ಪಶುಪತಿ ಸರ್, ಪ್ರಕಾಶ್ ಅಂತ ಹೇಳಿ, ಪುಟ್ಟಣ್ಣ ಅಂತ ಹೇಳಿ, ಪುಟ್ಟಣ್ಣ ಸರ್ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಪುಟ್ಟಣ್ಣ, ಸೋಮಣ್ಣ ಅಂತ ಹೇಳಿ, ನನ್ನ ಪಿ ಆರ್ ಓ ಆಗಿದ್ದಂತಹ ನಾಗೇಂದ್ರ ಸರ್ ಅವರಾಗಿರ್ಬೋದು, ಮಸ್ತಾನ್ ಸರ್ ಹಿ ವಾಸ್ ದ ಡಿಸೈನ್, ನನ್ನ ಸಹ ಕಲಾವಿದರು, ನನ್ನ ಸಹ ಟೆಕ್ನಿಷಿಯನ್ಸ್, ಮೈ ಕೋ ಡೈರೆಕ್ಟರ್ ಶಿವ ಆಗಿರ್ಬೋದು, ಅಮರ್ ಆಗಿರ್ಬೋದು, ಅವರು ದೇಸಾಯಿ ಅವರಾಗಿರ್ಬೋದು, ಎಲ್ಲರಿಗೂ ಎಲ್ಲರಿಗೂ ನನ್ನ ಹೃದಯ ಪೂರ್ವಕವಾದ ನಮನಗಳನ್ನು ತಿಳಿಸ್ತಾ ಇದ್ದೇನೆ. ನೀವಿಲ್ಲದೆ ಹೋಗಿದ್ದಿದ್ರೆ ರವಿ ಶ್ರೀವತ್ಸ ಇರ್ತಾ ಇರಲಿಲ್ಲ, ರವಿ ಶ್ರೀವತ್ಸ ಇಲ್ಲದೆ ಹೋಗಿದ್ದಿದ್ರೆ ಪ್ರಾಯಶಃ ಡೆಡ್ಲಿ ಸೋಮ ಇರ್ತಾ ಇರಲಿಲ್ಲ, ಡೆಡ್ಲಿ ಸೋಮ ಇಲ್ಲದೆ ಹೋಗಿದ್ದಿದ್ರೆ ಆ ಡೆಡ್ಲಿ ಅನ್ನೋ ಒಂದು ಪದನೇ ಇಲ್ಲಿವರೆಗೂ ಎಕ್ಸಿಸ್ಟೆನ್ಸಲ್ಲಿ ಇರ್ತಾನೆ ಇರಲಿಲ್ಲ. ಸೋಮ ಇಲ್ಲದೆ ಇರ್ಬೋದು, ಆದರೆ ಸೋಮನ ಆ ಒಂದು ಡೆಡ್ಲಿ ಅನ್ನೋ ಒಂದು ಸ್ಟ್ಯಾಂಪ್ ಏನಿದೆಯಲ್ಲ ನೋಡಿ, ಇದು ನಿರಂತರವಾಗಿ ಹೋಗ್ತಾನೆ ಇದೆ. ಎಲ್ಲಿವರೆಗೂ ಹೋಗ್ಬೋದು ಅಂದರೆ ಪ್ರಾಯಶಃ ನನ್ನ ಉಸಿರು ನಿಲ್ಲೋವರೆಗೂ ಅದು ಹೋಗ್ಬೋದು, ಹೋಗಲಿ ಅಂತಲೇ ಹೇಳ್ತೇನೆ. ಯಾಕೆ ಅಂತಂದರೆ ಅವನಲ್ಲಿ ನನಗೊಂದಷ್ಟು ವಿಷಯಗಳು ಇಷ್ಟ ಆಗಿತ್ತು ಕಣ್ರಿ, ಆ ಒಳ್ಳೆಯ ವಿಷಯಗಳನ್ನು ಮಾತ್ರ ನಾನು ತರಲಿಕ್ಕೆ ಇಷ್ಟಪಟ್ಟೆ, ಆ ಒಳ್ಳೆಯ ವಿಷಯಗಳನ್ನು ಮಾತ್ರ ಹೆಕ್ಕಿ ನಿಮ್ಮ ಮುಂದೆ ತಂದಿಟ್ಟೆ, ಅದನ್ನು ನೀವು ಇಷ್ಟಪಟ್ರಿ ಅನ್ನೋದಕ್ಕೇ ಇವತ್ತು ಸೋಮ ಒಂದು ಮಟ್ಟದ ಇತಿಹಾಸವನ್ನು ಸೃಷ್ಟಿ ಮಾಡಿ, ಒಂದು ಅವನು ಸತ್ತು 95 ಸತ್ತಿದ್ದು, ಈ ನನ್ನ ಸೋಮ 2005ರಲ್ಲಿ ತನ್ನ ಓಟವನ್ನು ನಿಲ್ಲಿಸ್ದ. ಹಾಗಾಗಿ ಎರಡು ವಿಷಯಗಳು ಸಮಾಧಿಯೊಳಗೆ ಸೇರಿದ್ರೂ ಕೂಡ ಇವತ್ತು ಕೂಡ ಅದು ಹಾಗೇ ಓಡ್ತಾ ಇದೆ, ಅದು ನಿರಂತರ ಹಾಗೇ ಇರಲಿ ಅಂತ ಕೇಳ್ಕೊತಾ ಇದ್ದೇನೆ. ನನ್ನ ಮತ್ತು ನನ್ನ ಸೋಮನ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ, ನೌ ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. ಲಾಸ್ಟ್ ಟೈಮ್ ರಾಕ್ ಸೀತಾ ರಕ್ಷಿತಾ ಬಗ್ಗೆ ಮಾತಾಡಿದ್ದೆ, ಆ ಹೆಣ್ಮಗಳು ನನಗೆ ಫೋನ್ ಮಾಡಿ ಏನೇನೇನೇನೇನು ಮಾತಾಡ್ಬಿಟ್ಟಿದೆಯಲ್ಲೋ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅದನ್ನೆಲ್ಲ ಶೇರ್ ಮಾಡಿ ಎಲ್ಲ ವಿಷಯಗಳನ್ನು ನಮ್ಮಿಬ್ಬರ ಮಧ್ಯೆ ಮಾತುಕತೆ ಎಲ್ಲ ಆಯಿತು. ಅಫ್ಕೋರ್ಸ್ ಶಿ ಸೇಸ್ ಒಂದಲ್ಲ ಒಂದು ದಿವಸ ನಾನು ನಿನ್ನ ಕಾರ್ಯಕ್ರಮಕ್ಕೆ ಬರ್ತೀನಿ, ಒಂದಲ್ಲ ಒಂದು ದಿವಸ ನನ್ನ ವಿಡಿಯೋವನ್ನು ನಿನ್ನ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡೋ ಹಾಗೆ ನಾನು ಒಂದಷ್ಟು ಬೈಟ್ಗಳನ್ನು ಕಳಿಸ್ತೀನಿ ಇದೆಲ್ಲ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ತಾಯಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಅಂತ ಹೇಳ್ತಾ, ನೌ ಐ ಆಮ್ ಕಮಿಂಗ್. ನೀವೆಲ್ಲ ಹೇಳ್ತೀರಾ ಕಣ್ರಿ, ಏನು ಸರ್ ಹೇಳಿತೀರಾ ಹೇಳಿತೀರಾ ಹೇಳಿತೀರಾ, ಹೇಳದ್ಬಿಟ್ಟು ನನಗೇನೂ ಉಪಯೋಗ ಇಲ್ಲ ಕಣ್ರಿ. ಎಲ್ಲರನ್ನ
ಮನಸ್ಪೂರ್ವಕವಾಗಿ ಅವರಿಗೆ ನಮನಗಳನ್ನು ಹೇಳಬೇಕು ಅನ್ನೋದಕ್ಕೋಸ್ಕರ ಇದಿಷ್ಟು ಇಷ್ಟು ಎಪಿಸೋಡ್ಗಳಲ್ಲಿ ಅವರವರವರವರನ್ನ ತಂದು ಅವರ ವ್ಯಕ್ತಿತ್ವವನ್ನು ನಿಮ್ಮ ಮುಂದೆ ಇಟ್ಟು ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೆ. ನೌ ಐ ವಿಲ್ ಗೋ ಲೈಕ್ ದಿಸ್, ಜಸ್ಟ್ ಲೈಕ್ ಎ ಫ್ಲ್ಯಾಶ್ ಹಂಗೆ ಹೋಗ್ತೀನಿ. ಈಗ ಲೆಟ್ಸ್ ಕಮ್ ಟು ಶೋಭರಾಜ್. ನನಗೇನಾಯಿತು ಅಂತಂದರೆ, ರಕ್ಷಿತಾ ಮೇಡಮ್ ಮನೆಯಿಂದ ಹೊರಗೆ ಬರಬೇಕಾದ್ರೆ ನನಗೆ ನನ್ನ ಜಾಕ್ ಮಂಜು ಅವರು ಕೇಳ್ತಾರೆ, ಸರ್ ಈ ಒಂದು ಪಾತ್ರ ಮಾತ್ರ ತುಂಬ ಅದ್ಭುತವಾಗಿರಬೇಕು, ಈ ಪಾತ್ರ ಮಾಡುವಂಥ ವ್ಯಕ್ತಿ ತುಂಬ ಚೆನ್ನಾಗಿರಬೇಕು ಅಂತ ಕೂಡಲೇ ನಾನು ಹೇಳ್ತೇನೆ, ಇಟ್ ಈಸ್ ಶೋಭರಾಜ್ ಅಂತ. ಶೋಭರಾಜ್ ಯಾರು ಅಂತಲೇ ಜಾಕ್ ಮಂಜು ಅವರು ಗೊತ್ತಿರಲಿಲ್ಲ ಅಂದರೆ ನಿಮಗೆ ಎಷ್ಟು ಒಂಥರ ಇದಾಗತ್ತಲ್ಲ, ಆಶ್ಚರ್ಯ ಆಗತ್ತಲ್ಲ. ಎಸ್, 91 ಬಂದಂತಹ ಶೋಭರಾಜ್ 2005 ಆದರೂ ಕೂಡ ನಿರ್ಮಾಪಕರಾದಂತಹ ಜಾಕ್ ಮಂಜು ಅವರಿಗೆ ಅವ್ರ ಹೆಸರೇ ಗೊತ್ತಿರಲಿಲ್ಲ, ಅವ್ರ ರೂಪ ವೇಷಗಳು ಕೂಡ ಅವರಿಗೆ ಗೊತ್ತಿಲ್ಲ. ನಾನು ಹೇಳಿದೆ, ಐ ವಿಲ್ ಜಸ್ಟ್ ಬ್ರಿಂಗ್ ಇಮ್ ಇನ್ ಫ್ರಂಟ್ ಆಫ್ ಯು ವೆನ್ ದ ಟೈಮ್ ಕಮ್ಸ್ ಆ್ಯಂಡ್ ಲೆಟ್ ಮೀ ಆಸ್ ದಟ್, ಅದೇನಂತಾರಲ್ಲ ಶೋಭರಾಜ್ನ ಕೇಳ್ತೀನಿ, ಮಾಡ್ತಾರಾ ಅಂತ ಕೇಳ್ತೀನಿ. ಅದಾಯಿತು ಅಂತಂದರೆ ನಾನು ಅವ್ರನ್ನ ಕರ್ಕೊಂಬರ್ತೀನಿ, ಒಂದಲ್ಲ ಒಂದು ದಿವಸ ನಿಮಗೆ ಪರಿಚಯ ಮಾಡ್ತೀನಿ ಅಂತ ಹೇಳಿ ಶೋಭರಾಜ್ ಅವರಿಗೆ ನಾನು ಫೋನ್ ಮಾಡ್ತೇನೆ. ಶೋಭರಾಜ್ ಅಂತ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವ ಏನು ಅಂತಂದರೆ, ಬೈ ಹಾರ್ಟ್ ಈಸ್ ಅ ವೆರಿ ನೈಸ್, ಅದೇನೋ ಈಸ್ ಜಸ್ಟ್ ಲೈಕ್ ಎ ಸ್ಮಾಲ್ ಬೇಬಿ. ಆದರೆ ಪ್ರೊಫೆಷ್ನಲ್ ಆಗಿ ಬಂತು ಅಂತಂದರೆ ಆತ ಕೇಳೋದೇ ಇಷ್ಟು, ನಿಮ್ಮ ಪ್ರೊಡ್ಯೂಸರು ಟಿಂಗ್ 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 ಚೆನ್ನಾಗಿಟ್ಟಿದಾನಾ, ನಿಮ್ಮ ಪ್ರೊಡ್ಯೂಸರ್ ನಾನು ಕೇಳಿದ್ದೆಲ್ಲ ಕೊಡ್ತಾನ, ನಿಮ್ಮ ಪ್ರೊಡ್ಯೂಸರ್ ನಂದು ಎಲ್ಲ ಆಸೆಗಳನ್ನ ಈಡೇರಿಸ್ತಾನ, ಇದನ್ನು ಫಸ್ಟ್ ಕೇಳ್ತಾರೆ, ಅದನ್ನು ಫಸ್ಟ್ ಕೇಳ್ತಾರೆ ಅವರು. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ದ ಒನ್ ಸೈಡ್, ನಾನು ಶೋಭರಾಜ್ ಅನ್ನೋ ವ್ಯಕ್ತಿತ್ವವನ್ನು ಕೂಡ ನಾನು ಮೆಚ್ಕೋತೇನೆ, ಇನ್ನೊಂದು ಸೈಡು ರವಿ ಶ್ರೀವತ್ಸನ ವ್ಯಕ್ತಿತ್ವವನ್ನು ಕೂಡ ನಾನು ಮೆಚ್ಕೋತೀನಿ. ಯಾಕೆ ಅಂತಂದರೆ ನನಗೆ ಬಿಟ್ಕೊಡಿ ಅಂತ ಕೇಳೋ ಆಸೆ, ಅವರಿಗೆ ನನ್ನದನ್ನು ನನಗೆ ಕೊಡು ಅಂತ ಕೇಳುವಂಥ ಆಸೆ, ಇದೆರಡು ಇದ್ರೇ ಚಿತ್ರರಂಗ. ಕೆಲವು ಕಡೆ ಹೇಳ್ತೀವಲ್ಲ, ನನ್ನ ಯಜಮಾನರು ಹೇಳ್ತಾರಲ್ಲ ಬಿಟ್ಟು ಹೊಡಿ, ಅದನ್ನು ಅವರು ಕಲ್ತಿದ್ದಾರೆ, ಇಲ್ಲಿ ನಾವು ಕಲ್ತಿದ್ದೀವಿ. ಅವರು ಕೆಲವು ಕಡೆ ಬಿಡ್ತಾರೆ, ನಾವು ಕೆಲವು ಕಡೆ ಬಿಡ್ತೀವಿ, ನಾವೊಂದಷ್ಟು ಹೊಡಿತೀವಿ, ಅವನು ತುಂಬ ಹೊಡಿತಾನೆ. ಶೋಭರಾಜ್, ಐ ಆಮ್ ಸಾರಿ, ನನಗೆ ಶೋಭಿ ಮತ್ತು ನನ್ನ ಪರಿಚಯ ಒಂದು ಹತ್ತತ್ರ ಆಗೋಯಿತು. ಒಂದು 1997 ಒಂದು ಧೈರ್ಯ ಅನ್ನೋ ಒಂದು ಸಿನಿಮಾದ ಮುಖಾಂತರ ನಮ್ಮಿಬ್ಬರು ಪರಿಚಯ ಆಯಿತು. ನನ್ನ ಯಜಮಾನರ ಸಿಂಹದ ಗುರಿ ಅನ್ನೋ ಚಿತ್ರದಲ್ಲಿ ನಮ್ಮಿಬ್ಬರು ಬಾಂಧವ್ಯ ತುಂಬ ಗಟ್ಟಿಯಾಯಿತು. ಆ ನಿಟ್ಟಿನಲ್ಲಿ ಶೋಭರಾಜಿಗೆ ಫೋನ್ ಮಾಡ್ತೇನೆ. ಮಾಡಿದ ತಕ್ಷಣ ಕಂಗ್ರ್ಯಾಲೇಷನ್ಸ್ ಪುಟ, ಒಡೆಯಲ್ಲ ಚಾನ್ಸು ಅಂತ ಹೇಳ್ತಾರೆ. ನಾನು ಹೇಳಿದೆ, ಈ ಥರದೊಂದು ಪಾತ್ರ ಅಂದ್ಕೊಂಡಿದ್ದೀನಿ ಕಂದ ಅಂತ ಹೇಳಿದೆ. ಯಾವುದು ಅಂತ ಹೇಳಿದ್ರೆ ಈ ಥರ ಪುಷ್ಪನ್ ಪಾತ್ರ, ಕಾಟಂಪೇಟೆ ಪುಷ್ಪ. ಹಂಗೆ ಅಂದಿದ ತಕ್ಷಣ, ಏಯ್ ಮಾಡ್ಕೊಡ್ತೀನಿ ಬಿಟ್ಬಿಟ್ಟು, ಅದರಲ್ಲಿ ಏನಿದೆ, ನಿನಗೆ ಮಾಡಲ್ಲ ಅಂತ ಹೇಳ್ತೀನಾ? ಹೌದು, ಓಕೆನಾ, ನಿಮ್ಮ ಪ್ರೊಡ್ಯೂಸರ್ ಇಟ್ಟಿದಾನ? ಬಂದ್ಬಿಡ್ತಾರೆ ಟಕ್ ಅಂತ ಬಂದ್ಬಿಡ್ತಾರೆ, ಹಿ ಇಸ್ ವೆರಿ ಪ್ರೊಫೆಷ್ನಲ್. ಇಟ್ಟಿದ್ದಾರೆ ಅಂದ ತಕ್ಷಣ ಪುಟ, ಅದು ಎಷ್ಟು ಬೇಕು ಹೇಳು ಅಂದರೆ, ಎಷ್ಟು ದಿವಸ ಅಂತ ಕೇಳ್ತಾರೆ. ನಾನು ಹೇಳ್ತೇನೆ, ನನಗೊಂದು ಟೋಟಲ್ ಆಗಿ 20 ಅಂದಿದ ತಕ್ಷಣ 200,000 ಪುಟ ಅಂತಂದರು. ದೇರ್ ಈಸ್ ನೋ ಸೆಕೆಂಡ್ ಥಾಟ್ ಅಟ್ ಆಲ್. ಅವ್ರು ಟಕ್ಕಂತ ಕ್ಯಾಲ್ಕುಲೇಷನ್ಸಲ್ಲಿ ಕಿಲ್ಲಾಡಿ ಕಿಲ್ಲಾಡಿ ಶೋಭರಾಜ್ 200,000 ಅಂದಿದ ತಕ್ಷಣ ಪುಟ, ನನ್ನ ಹತ್ರ ಅಷ್ಟಿಲ್ಲ ಪುಟ ಅಂತಂದೆ. ಎಷ್ಟು ಹೇಳು ಪುಟ ಅಂತಂದರೆ, ನಿಮಗೆ ಗೊತ್ತಲ್ಲ ನಾನೆಲ್ಲ 50 ರಾಜ. ನಾನು ದೇವರಾಜ್ 50,000, ಅವಿನಾಶ್ ಅವರು 50,000, ತಾರಾ 50,000, ಹಿಂಗೆ ಹಾಕಿದ್ದೆ ನಾನು. ಕರ್ಕೊಂಬರ್ತೀನಿ, ಇಲ್ಲದಾದ್ರೆ ಬೇರೆ ಪಾತ್ರಗಳನ್ನ ತರ್ತೀನಿ ಅನ್ನೋದು ನಂಬಿಕೆಯಲ್ಲಿತ್ತು. ಸರಿ ಪುಟ, ನೀನು 1:4 ಅಲ್ಲಿ ಇದೆಯಾ ಅಂತಂದರೆ, ಏನು ಪುಟ ಅಂತಂದ. ಇಲ್ಲ ಇಲ್ಲ ಹಂಗೆ ಅಂತ ತಿಳ್ಕೊಬೇಡ, ದಯವಿಟ್ಟು ಇನ್ನೊಂದು ಮಾತನ್ನ ಹೇಳು ಅಂತ ಹೇಳಿದಾಗ, ಫೈನಲಿ ಹಿ ಕಮ್ಸ್ ಡೌನ್ ಟು 1.50. ನಾನು ಜಂಜಾಟ ನಡೆಸಿ 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 ಫೈನಲಿ ಶೋಭರಾಜ್ ಅವರ ಒಂದು ಪಾತ್ರಕ್ಕೆ 90,000 ಫಿಕ್ಸ್ ಮಾಡ್ತೀನಿ. ಅವನು ಹೇಳ್ತಾನೆ, ಪುಟ ಅವ್ನು ಕೆಲಸ ಮಾಡ್ತೀನಿ ಬಿಡ್ಬಿಟ, ನೀನು ತುಂಬ ಕೆಳಗಡೆ ಹೇಳ್ತಾ ಇದೀಯಾ, ನಾನು ನಿಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ, ಇಲ್ಲೇ ನಿಮ್ಮ ನಮ್ಮ ಪ್ರೊಡ್ಯೂಸರ್ ನೀನು ಯಾರು ಅಂತಲೇ ಗೊತ್ತಿಲ್ಲ ಕಣೋ ಅಂತ ಹೇಳ್ತೀನಿ. ಶಾಕ್ ಆಗ್ಬಿಡ್ತಾನೆ ಏನಾ ಅಂತಾನೆ, ನೀನು ಯಾರು ಅಂತಲೇ ಗೊತ್ತಿಲ್ಲ ಪುಟ, ಜಾಕ್ ಮಂಜು ಅಂತ ಹೇಳಿ ಅಂದ ತಕ್ಷಣ ಅದೆಲ್ಲ ಹೇಳಿದ್ರೆ ಬಿಡ್ಬಿಟ, ನಾನು ಒಂದು ಸತಿ ಅವ್ರನ್ನ ಮೀಟ್ ಮಾಡಿದ್ರೆ ನಾನು ಹೇಳ್ಕೋತೀನಿ, 90 ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ ಅಂತ. ಇಲ್ಲ 90 ಅನ್ನೋದನ್ನೇ ಫಿಕ್ಸ್ ಮಾಡ್ಕೋ, ಅದ್ರ ಮೇಲೆ ಅವ್ರು ನೀನು ಕೊಡ್ತು ಅಂತಂದರೆ ನಿನ್ನ ಪುಣ್ಯ ಅಂತ ಹೇಳಿದೆ. ಅಲ್ಲಿಗೆ ಶೋಭರಾಜ್ ಫಿಕ್ಸ್. ನೌ ಕಮ್ಸ್ ಟು ಹರೀಶ್ ರಾಯ್. ಇವ್ರನ್ನೆಲ್ಲ ಒಂದೇ ದಿವಸದಲ್ಲಿ ಬರ್ಮಾಡಿಕೊಂಡು ಬುಕ್ ಮಾಡಬೇಕು ಅಂತಲೇ ಪ್ಲಾನ್ ಮಾಡಿದ್ದೆ ನಾನು. ಅದೇ ನಿಟ್ಟಿನಲ್ಲಿ ನೀವು ಕೇಳಿದ್ರಿ, ಸರ್ ಸ್ಪೀಡ್ ಅಪ್ ಮಾಡಿ ಸ್ಪೀಡ್ ಅಪ್ ಮಾಡಿ, ಹಾಗಾಗಿ ಈ ಸ್ಪೀಡ್ ಅಪ್ ಮಾಡ್ತಾ ಇದ್ದಾನೆ. ಹರೀಶ್ ರಾಯ್ ಬಂದಾಗ ನನ್ನ ರೂಮ್ಗೆ, ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ, 95 ಇಷ್ಟಿಷ್ಟು ಕೂದಲುಗಳನ್ನ ಇಟ್ಕೊಂಡು ರಾಯ್ ಅನ್ನೋ ಒಂದು ಕ್ಯಾರೆಕ್ಟರ್ ಅಂದರೆ ಓಮ್ ಸಿನಿಮಾದಲ್ಲಿ ಬಂದಂತಹ ನಟ ಯಾರು ಅಂತಂದರೆ ದಟ್ ವಾಸ್ ಹರೀಶ್ ರಾಯ್. ಈಗ ನನ್ನ ಮುಂದೆ ಬಂದಾಗ ಅದೇ ಕೂದಲಿದೆ, ಅದೇ ವ್ಯಕ್ತಿ ರೂಮ್ ನಂಬರ್ 306 ಒಳಗೆ ಬಂದು ಹಾಯ್ ಮರೆಯ ಅಂತಾರೆ. ಗೊತ್ತು ನಿಮಗೆ ಅವ್ರದ್ದು ಉಡುಪಿಯ ಒಂದು ಭಾಷೆ. ಪಕ್ಕದಲ್ಲಿ ಇವತ್ತು ಈ ಕ್ಷಣದಲ್ಲಿ ಮಂಜು ಕೂತಿದ್ದಾರೆ. ಅವರು ನೋಡಿದ್ರು, ಬಾರೋ ಮರೆಯ ಅಂತಂದೆ, ಬಂದರು, ಪರಿಚಯ ಮಾಡಿಸ್ಕೊಟ್ಟೆ, ಒಬ್ರಿಗೊಬ್ರು ವಿಶ್ ಮಾಡಿದ್ರು, ಎಲ್ಲ ಆಯಿತು. ಸಿನಿಮಾ ಮಾಡ್ತಾ ಇದ್ದೀನಿ ಕಣೋ ಅಂತಂದೆ. ಇಡೀ ಗಾಂಧಿನಗರ ಮಾತಾಡ್ತಾ ಇದ್ದೆ, ನೀನು ಸಿನಿಮಾ ಮಾಡ್ತಿರೋದು, ನೀನು ನನಗೆ ಲೇಟಾಗಿ ಕರೆದಿದ್ಯಾ ಅಂತಂದ. ಇಲ್ಲ ಕಣೋ, ಎಲ್ಲವೂ ಅದರ ಪ್ಲೇಸ್ನಲ್ಲಿ ಇಟ್ಟಿದ ನಂತರ ನೀನು ನನ್ನ ಕರೆಯೋಣ ಅಂತ ಆಸೆ ಪಟ್ಟೆ ಅಂತ ಹೇಳಿದೆ. ಬಂದ ಹರಿ, ಈ ಒಂದು ಪಾತ್ರ, ಈ ಒಂದು ವಿಷಯ ಅಂತೆಲ್ಲ ಹೇಳ್ತಾ ನಿಮಗೆ ಚೆನ್ನಾಗಿ ನೆನಪಿರ್ಬೋದು, ಬಿಡ್ಡ ಅ ವೆರಿ ಎಮೋಷ್ನಲ್ ಕ್ಯಾರೆಕ್ಟರ್. ಅಫ್ಕೋರ್ಸ್ ಆ ದಿನಗಳ ತನಕ ಹರೀಶ್ ರಾಯ್ಗೆ ಅಂಥ ಪಾತ್ರವನ್ನು ಯಾರೂ ಗಾಂಧಿನಗರದಲ್ಲಿ ಕೊಟ್ಟೇ ಇರಲಿಲ್ಲ. ಪಾಪ ಆ ಹುಡುಗನಿಗೆ
ಏನೇನೋ ಪಾತ್ರಗಳನ್ನ ಕೊಡ್ತಾ ಇದ್ರು. ಆದರೆ ನನ್ನ ಒಂದು ಆಸೆ ಏನು ಅಂದರೆ ಹರೀಶ್ ಕೈನಲ್ಲಿ ಮಾಡಿಸಿದ್ರೆ ಅಂಥ ಒಂದು ಪಾತ್ರ ಮಾಡಿಸ್ಲೇಬೇಕು. ಕಾರಣ ಬಾಂಧವ್ಯ. 1997 ಅದೇ ಧೈರ್ಯ ಸಿನಿಮಾದಲ್ಲಿ ನನಗೂ ಅವಂಗೆ ಬೆಳೆದಂತಹ ಒಂದು ಸ್ನೇಹ. ಸೊ 9 ವರ್ಷಗಳ ಕಾಲ ಇಬ್ಬರು ಒಟ್ಟಿಗೆ ಓಡಿದ್ದೀವಿ. ಪಾಪ ಜೀವಕ್ಕೆ ಯಾರು ಅಂತ ಪಾತ್ರಗಳನ್ನ ಕೊಟ್ಟಿರಲಿಲ್ಲ. ಮಾಡಿಸ್ಲೇಬೇಕು ಅಂತ ಆಸೆ ಪಟ್ಟು ಬಿಡ್ಡ ಅನ್ನೋ ಒಂದು ಕ್ಯಾರೆಕ್ಟರ್ನ ನರೇಟ್ ಮಾಡಿದಾಗ, ನಾನು ಮಾಡ್ತೀನೇನೋ ಇದನ್ನು ಅಂತ ಕೇಳ್ತಾನೆ. ನೀನು ಮಾಡ್ತೀಯ ಕಂದ, ಚೆನ್ನಾಗಿ ಮಾಡ್ತೀಯ, ಆದರೆ ಒಂದು ತ್ಯಾಗ ಬೇಕು ಅಂತ ಕೇಳ್ಕೊತೀನಿ. ಏನು ಅಂತಂದರೆ, ನಿನ್ನ ಈ ಕೂದಲುಗಳನ್ನ ಕಟ್ ಮಾಡಬೇಕು ಅಂದ ತಕ್ಷಣ ಜಗ್ ಅಂತ ಹೆದರ್ಬಿಡ್ತಾನೆ. ಯಾಕೆಂತಂದರೆ ನಿಮಗೆ ನೆನಪಿರ್ಬೋದು, ತಾರಮ್ಮ ಅವ್ರು ಕೇಳಿದ್ದೇನು ಹೇಳಿ, ವೈಟ್ ಹೇರ್ಸ್ ಹಾಕ್ತೀಯನೋ, ನನ್ನನ್ನು ತುಂಬ ವಯಸ್ಸಾದವಳ ಥರ ಮಾಡ್ತೀಯನೋ, ಅದೇ ರೀತಿ ಇವನು ಹೇ ನಾನು ಕೂದಲು ಕಟ್ ಮಾಡಿಬಿಟ್ರೆ ನೋಡ್ತಾರೇನೋ. ಇವರುಗಳಿಗೆಲ್ಲ ಒಂದು ಭ್ರಮೆಯಲ್ಲಿ ಇದ್ದರು. ಅಂದರೆ ನಾನು ಹೀಗಿದ್ದರೆ ಮಾತ್ರ ನನ್ನನ್ನು ಸ್ವೀಕರಿಸ್ತಾರೆ, ನಾನು ಈ ನಿಟ್ಟಿನಲ್ಲಿ ಓಡಿದ್ರೆ ಮಾತ್ರ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಇಲ್ಲ, ಬದಲಾಗ್ತಾ ಹೋಗಬೇಕು ಅನ್ನೋದನ್ನು ಅವ್ರು ಯಾವತ್ತೂ ಆ ಒಂದು ಪ್ರಯತ್ನಗಳು ಮಾಡಲೇ ಇಲ್ಲ. ಆ ನಿಟ್ಟಲ್ಲಿ ನೀನು ಕೂದಲು ಕಟ್ ಮಾಡಿಸ್ಬೇಕು ಅಂದ ತಕ್ಷಣ ಸ್ವಲ್ಪ ಹೆದರ್ದ, ಏನು ಮಾಡಬೇಕು ಅಂತ ಅವ್ನಿಗೆ ಗೊತ್ತಾಗ್ತಿರಲಿಲ್ಲ. ಇದ್ರ ಮೇಲೆ ಈಗ ಸಂಭಾವನೆ ವಿಷಯವನ್ನು ನಾನು ಅಲ್ಲೇ ಹೇಳಿಬಿಡಬೇಕು. ಪಾಪ ಅವ್ನು ಕೂದಲು ಕಟ್ ಮಾಡಿಸ್ತೀನಿ ಅಂದ ಸಂಭಾವನೆ ಹೇಳೋಕ್ಕಾಗಲ್ಲ, ಆ ಒಂದು ವಿಷಯದಲ್ಲಿ ಅದನ್ನು ವಾಡ್ಕೊಳ್ಳೋಕ್ಕಾಗಲ್ಲ. ನೋಡು ಹರಿ, ನೀನು ಕೂದಲು ಕಟ್ ಮಾಡ್ಕೊಂಬಂದರೂ ಕೂಡ ಈ ಒಂದು ಸ್ಪ್ಯಾನ್ ಆಫ್ ಟೈಮ್ ಡ್ಯೂಬಲೇ ಸೋಮನ ಡೇಟ್ಸನ್ನು ನಾನು ಅಂದರೆ ಆದಿತ್ಯ ಅವ್ರದ್ದು ಯಾವ ನಿಟ್ಟಿನಲ್ಲಿ 45 ದಿವಸ ತೊಗೊಂಡು, ಈ ಹುಡುಗೊಂದು 40 ದಿವಸ ಬೇಕಾಗಿತ್ತು. ಇಟ್ ವಾಸ್ ಎ ಹ್ಯೂಜ್ ಸ್ಯಾಕ್ರಿಫೈಸ್ ಫಾರ್ ದಟ್ ಕ್ಯಾರೆಕ್ಟರ್. ಒಂದು ಕಡೆ ಕೂದಲು ಕಟ್ ಮಾಡಬೇಕು, ಒಂದು ದಿವಸ 40 ದಿವಸ ನಿರಂತರವಾಗಿ ನನ್ನ ಜೊತೆ ಟ್ರಾವೆಲ್ ಮಾಡಬೇಕು. ಅದಕ್ಕೆ ನಾನು ಹೇಳ್ತಾ ಇರೋ ಸಂಭಾವನೆ ಎಷ್ಟು ಗೊತ್ತಾ ಸ್ನೇಹಿತರೆ? 40,000 ದಿನಕ್ಕೆ 1,000 ರೂಪಾಯಿ. 2005 ಹರೀಶ್ ರಾಯ್ ಅನ್ನೋ ಒಬ್ಬ ನಟನ್ಗೆ ಅವನ ಹೆದೆ ಜಗ್ಗನತೆ ಹೆದರ್ತಾನೆ. ಎಲ್ಲ ಆದ ತಕ್ಷಣ ಒಂದು 5 ನಿಮಿಷ ಟೈಮ್ ಕೊಡು ಮಾರಾಯ ಅಂತಂದ್ಬಿಟ್ಟು ಹೊರಟ್ಬಿಟ್ಟ. ಹೊರಟಿದ ತಕ್ಷಣನೇ ಮಂಜು ಕೇಳ್ತಾರೆ, ಸರ್ ನಾವೇನಾದ್ರು ಕಡಿಮೆ ಕೇಳಿದ್ವಿ ಅನ್ಸತ್ತೆ, ಬೇರೆ ಏನಾದ್ರು ಮಾತಾಡ್ಬೋದಾಗಿತ್ತು. ಪಾಪ ಅವ್ನ ಮುಖ ನೋಡೋಕ್ಕಾಗಲಿಲ್ಲ ಸರ್, ಇಷ್ಟೇ ಇಷ್ಟು ಮಾಡ್ಕೊಂಡು ಹೊರಟೋಗ್ಬಿಟ್ಟ. ಬರ್ತಾನೆ ಸರ್, ಅವನೇನು ನನಗೆ ಚೆನ್ನಾಗಿ ಗೊತ್ತು, ಅವನಿಗೊಂದು ಟೈಮ್ ಬೇಕು. ಈಚೆ ಹೋಗ್ತಾನೆ, ಕೆಳಕ್ಕೆ ನಿಂತು ಒಂದು ದಮ್ ಹೊಡಿತಾನೆ, ಮೇಲೆ ಬರ್ತಾನೆ ನೋಡಿ ಸರ್ ಅಂತಂದೆ. ಸ್ನೇಹಿತರೆ, ಹಟ್ಸ್ ಆಫ್ ಟು ಹರೀಶ್ ರಾಯ್. 1/2 ಗಂಟೆ ಬರದೇ ಇರುವಂಥ ಹರೀಶ್ ರಾಯ್ ಮತ್ತೆ ಮೆಟ್ಲತ್ತಿ 306 ಬಂದಾಗ ನೀವು ನಂಬ್ತಿರೋ ಇಲ್ವೋ, ಆ 1/2 ಗಂಟೆ ಅವನು ತೊಗೊಂಡಂಥ ಟೈಮ್ ಏನು ಗೊತ್ತಾ ವೀಕ್ಷಕರೇ? ತನ್ನ ಮುಡಿಯನ್ನು ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಸಲೂನ್ ಶಾಪ್ಗೆ ಹೋಗಿ ಕಟ್ ಮಾಡ್ಕೊಂಬರ್ತಾನೆ. ದಟ್ ವಾಸ್ ದ ಡೆಡಿಕೇಶನ್ ಆಫ್ ಅವರ್ ಹರೀಶ್ ರಾಯ್. ದಟ್ ವಾಸ್ ದ ಡೆಡಿಕೇಶನ್. ಮುಂಡೆದು ಮೇಲೆ ಬಂದು ನಿಂತಾಗ ನನ್ನ ಎದೆ ಘಸಕ್ಕಂತ ಒಂದ್ಸರಿ ಬಂದ್ಬಿಟ್ನ ಅಂತ. ನನ್ನ ಬಿಡ್ಡನನ್ನು ಅವನಲ್ಲಿ ನೋಡಿದೆ, ನನ್ನ ಬಿಡ್ಡನನ್ನು ಅವನಲ್ಲಿ ಆ ಕ್ಷಣದ ಆ ಒಂದು ಹೊಸ ರೂಪದಲ್ಲಿ ನೋಡಿದ ತಕ್ಷಣನೇ ಅದೇನೋ ಹೇಳ್ತಾರಲ್ಲ ಶೂರ್ ಶಾಟ್ ಅಂತ, ಆ ಕ್ಯಾರೆಕ್ಟರ್ ಕಚ್ಕೊಳ್ಳುತ್ತೆ ಮನಸ್ಸಿನಲ್ಲಿ ಅಂತ. ನಾನೊಂದು ಫೋಟೋ ತೋರಿಸ್ತೀನಿ ನಿಮಗೆ, ಎಷ್ಟು ಮುದ್ದಾಗಿ ಕಂಡ ಗೊತ್ತಾ, ಎಷ್ಟು ಮುದ್ದಾಗಿ ಕಾಣಿಸ್ದ ಗೊತ್ತಾ. ಪಕ್ಕದಲ್ಲಿದ್ದ ಮಂಜು ಕೂಡ ಒಂದು ಸೆಕೆಂಡು ಸಾರ್ ಅಂತಂದರು. ಎಸ್ ಅನ್ಸಲ್ವಾ? ಎಷ್ಟು ವರ್ಷಗಳಿಂದ ಬಿಟ್ಟಿದ್ದ ಆ ಮುಡಿಯನ್ನು ಹೋಗಿ ಕೇವಲ ಆ ಪಾತ್ರಕ್ಕೋಸ್ಕರ ಅದು 40,000 ರೂಪಾಯಿ 40 ದಿವಸ ನಿರಂತರವಾದ ಜೀವನಕ್ಕೆ ಕಟ್ ಮಾಡ್ಕೊಂಬಂದ ಅಂತಂದರೆ ಗ್ರೇಟ್ ಯಾರ್, ಹರೀಶ್ ರಾಯ್ ಯಾರ್ ಗ್ರೇಟ್. ಅದಕ್ಕೆ ನೀವೆಲ್ಲ ಇನ್ನೂ ಓಡ್ತಾ ಇರೋ ಕುದುರೆಗಳು, ಇವತ್ತು ಓಡ್ತಾ ಇದ್ದೀರಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪ್ರಶಾಂತ್ ನೀಲ್ ಸರ್ ಫಾರ್ ಗಿವಿಂಗ್ ಯು ಸಚ್ ಎ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇನ್ KGF. ಇನ್ನೂ ಬೆಳಿ ಹರೀಶ್ ರಾಯ್, ಇನ್ನೂ ಮೇಲೆ ಹೋಗು, ಇನ್ನೂ ಚೆನ್ನಾಗಿರು. ನಿರಂತರವಾಗಿ ನಿನ್ನ ಜೀವನದ ಕೊನೆಯ ಉಸಿರವರೆಗೂ ಆಕ್ಟ್ ಮಾಡ್ತಾನೆ ಇರೋ ಕಂದ ಅಂತ ಹೇಳ್ತಾನೆ. ಅಲ್ಲಿ ಮಂಜು ಅವ್ರನ್ನ ಕೇಳ್ದೇನೆ, ನಾನೊಂದು ಡಿಸಿಷನ್ ತೊಗೊಳ್ತೀನಿ ಸ್ನೇಹಿತರೆ, ನನ್ನ ಸ್ನೇಹಿತನ್ನ ಮತ್ತದೇ 50, ನಾನು ಅಂದ್ಕೊಂಡಿದ್ದದ್ದು 40,000. ಆ ಪ್ರಾಂಪ್ಟ್ನೆಸ್ಸು, ಆ ಒಂದು ಡೆಡಿಕೇಶನ್ ನೋಡಿ ನಾನು ಅವನಿಗೊಂದು ಮಾತು ಹೇಳಿದೆ, ಹರಿ ನೀನು ಹೀಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಕಂದ, ಇನ್ನೊಂದು 10 ಸೇರಿಸಿ ಖಂಡಿತವಾಗ್ಲೂ ಕೊಡ್ತೀನಿ ಕಣೋ, ಒಂದು ಸಮಯ ಸಂದರ್ಭ ಅಂತ ನೋಡಿ ಆ 10 ನಿಂಗೆ ತಲುಪ್ತೀನಿ ಅಂತ ಹೇಳಿ ಅವನ ರಿಮುನರೇಷನ್ನ 50,000 ರೌಂಡ್ ಆಫ್ ಮಾಡಿದ್ವಿ. ನೌ ಕಮ್ಸ್ ಬುಲೆಟ್ ಪ್ರಕಾಶ್. ಅಯ್ಯೋ ಬಡ್ಡಿ ಮಗ, ಅವನು ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ಒಂದು ಹವಾನ ಕ್ರಿಯೇಟ್ ಮಾಡ್ಕೊಂಬರ್ತಾನ್ರಿ. ಏಯ್ ಅವನಾಮ, ಏಯ್ ಅವನಾಕ, ಆ ಮೆಟ್ಲ ತಗೋನಾ ಕಾಪಿ ತಗೊಂಬರಲ್ಲಿ ಹಿಂಗೆ. ಯಾಕೆಂದರೆ ಕಲಾಸ್ಪಾಳ್ಯ ಅನ್ನೋ ಒಂದು ಸಿನಿಮಾದ ಒಂದು ಸಕ್ಸಸ್ ಇತ್ತಲ್ಲ, ಅವನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟಿತ್ತು ಎಲ್ಲಿಗೋ. ಅವನು ಮತ್ತು ಸಾಧು ಬರ್ತಾರೆ ಅಂತಂದರೆ ಪರ್ದೆ ಮೇಲೆ ಜನ ಬಿಕ್ಕಿ 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 ನಗೋರು. ಅಯ್ಯೋ ಹೊಟ್ಟೆ ಹುಣ್ಣಾಗೋ ಹಂಗೆ ನಗ್ಸೋರು ಇವರಿಬ್ರುವೆ. ನೆನಪಿರಲಿ, ದೇರ್ ವಾಸ್ ಅ ಬ್ಯೂಟಿಫುಲ್, ನಿಮ್ಗೊಂದು ಸಸ್ಪೆನ್ಸ್. ಈಗ ನೆಕ್ಸ್ಟ್ ಓಪನ್ ಮಾಡ್ತೇನೆ. ಇದೇ ಪ್ರಕಾಶ ಮೇಲೆ ಹತ್ಕೊಂಬರ್ತಾನೆ, ಎಲ್ಲ ಆಗುತ್ತೆ, ನಮಸ್ಕಾರ ಸರ್, ಹೇಗಿದ್ದಾರ ಸರ್, ಹಂಗೆ ಹೇಳಿದ್ನಲ್ಲ ನಿಮ್ಗೆ ಒಂದ್ಸಲ ಹೇಳಿದ್ದೆ ಸರ್ ಈ ಸಲ್ಯೂಟು. ಪಕ್ಕದಲ್ಲಿ ಮಂಜು ಇದ್ದ, ಏನು ಮಂಜಣ ಅಂತಂದ. ಅಂದರೆ ಒಂದೆಲ್ಲ ಗತ್ತು ಅದು ಇದು ಎಲ್ಲ ಬದಲಾಗ್ಬಿಟ್ಟಿದೆ. ಪುಟ್ಮಲ್ಲಿ ಬಿಡ್ಬೇಕಾರೆ ಸರ್ ಒಂದೇ ಒಂದು ಸರ್ ಕ್ಯಾರೆಕ್ಟ್ರು ಸರ್ ಕ್ಯಾರೆಕ್ಟ್ರ್ ಇದೆಯಾ ಈ ಲೆವೆಲಿಗೆ ಬಂದ್ಬಿಟ್ಟ.
ಬಂದರು, ಎಲ್ಲ ಆಯಿತು, ಕೂತ್ಕೊಂಡ್ರು. ನನ್ನೆಲ್ಲ ಹೇಳಿ, ಕಂದ ಈ ಸಿನಿಮಾದಲ್ಲಿ ನಿನ್ನ ಪಾತ್ರ ಬಂದು ಚಂದು ಅಂತಂದೆ. ನಿಮ್ಗೆ ಯಾವುದು ಬೇರೆ ಪಾತ್ರನೇ ಸಿಗಿಲ್ವಾ? ಆ ಚಪ್ಪರ್ ಪಾತ್ರ ಮಾಡು ಅಂತ ಹೇಳ್ತೀರಾ ಅಂತಂದರೆ, ಚಂದು ಯಾರು ಅಂತ ನಿಮಗೆ ಚೆನ್ನಾಗಿ ನಾನು ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕುಳ್ಳ ನಾರಾಯಣನನ್ನು ಕೊಲೆ ಮಾಡಿದಂತಹ ವ್ಯಕ್ತಿ ಚಂದು. ಅದರಲ್ಲಿ ಒಂದು ಬ್ಯೂಟಿಫುಲ್ ಒಂದು ಒಂದು ಇನ್ನೋಸೆನ್ಸ್ ಇದೆ, ಒಂದು ಎಮೋಷನ್ ಇದೆ ಆ ಕ್ಯಾರೆಕ್ಟ್ರಲ್ಲಿ. ನಾನೇನು ಮಾಡಿದ್ದೆ ಅಂತಂದರೆ, ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಪ್ರತಿಯೊಬ್ಬರು ಕೇಳ್ತೀರಾ, ಇದು ರವಿ ಬೆಳಗೆರೆಯ ವಿರಚಿತ ನೋ, ರವಿ ಬೆಳಗೆರೆಯ ವಿರಚಿತ ಡೆಡ್ಲಿ ಸೋಮ ಅಲ್ಲ ಇದು ರೀ, ಅಲ್ಲ. ಯಾಕೆ ಮತ್ತೆ ಅವ್ರ ಹೆಸರು ಹಾಕಿದ್ದೀರಾ ಅಂತ ಎಷ್ಟೋ ಜನ ತುಂಬ ಬುದ್ಧಿವಂತನದಲ್ಲಿ ಕೇಳ್ತಾ ಇದ್ದೀರಾ. ಸರ್, ವಿಕಿಪೀಡಿಯಾದಲ್ಲಿ ರವಿ ಬೆಳಗೆರೆ ಅಂತ ಬರೆದಿದ್ದಾರೆ ಕಥೆನ? ಯಸ್. ಕೇವಲ ರವಿ ಶ್ರೀವತ್ಸನ ಬರವಣಿಗೆಯಲ್ಲಿ ಬಂದಂತಹ ಡೆಡ್ಲಿ ಸೋಮ ಅಂದಿದ್ರೆ ನೀವು ಯಾರು ಥಿಯೇಟ್ರಿಗೆ ಬರ್ತಾ ಇದ್ರೇನ್ರಿ? ಬರ್ತಾ ಇರಲಿಲ್ಲ. ನಿಮಗೆ ಅಲ್ಲಿ ರವಿ ಬೆಳಗೆರೆಯ ವಿರಚಿತ ರವಿ ಬೆಳಗೆರೆಯ ಬರವಣಿಗೆಯ ಡೆಡ್ಲಿ ಸೋಮ ಅಂದ ಕೂಡಲೇ ಕ್ರೈಮ್ ಬಗ್ಗೆ ಒಂದಷ್ಟು, ಥ್ರಿಲ್ಲರ್ ಬಗ್ಗೆ ಏನೆಲ್ಲ ನೀವು ಅವ್ರ ಬಗ್ಗೆ ಒಂದು ಊಹೆಗಳನ್ನ ಕಟ್ಕೊಂಡು ಅವ್ರನ್ನ ಒಂದು ಇದರಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು, ಆ ಒಂದು ಊಹೆಯಲ್ಲಿ ನೀವು ಬರ್ತೀರಾ ನನಗೆ ಚೆನ್ನಾಗಿ ಗೊತ್ತಿತ್ತು. ಐ ಜಸ್ಟ್ ಚೀಟೆಡ್ ಯು ಪೀಪಲ್, ಇಟ್ಸ್ ಎ ಚೀಟಿಂಗ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರವಿ ಬೆಳಗೆರೆ ಬರೀ ಡೆಡ್ಲಿ ಸೋಮ ಅಂತ ಬರೆದಿದ್ರು, ರವಿ ಶ್ರೀವತ್ಸ ಡೆಡ್ಲಿ ಸೋಮನನ್ನು ಬೇರೊಂದು ರೀತಿಯಲ್ಲಿ ತಂದ, ಬೇರೊಂದು ರೀತಿಯಲ್ಲಿ. ಇಫ್ ಅಟ್ ಆಲ್ ರವಿ ಬೆಳಗೆರೆ ಇಸ್ ವಾಚಿಂಗ್ ನೌ, ಐ ಆಮ್ ಟೆಲಿಂಗ್ ಸರ್, ಮಾತಾಡಿ ಇದ್ರ ಬಗ್ಗೆ ಅಕಸ್ಮಾತ್, ನಾನು ಏನೋ ತಪ್ಪು ಮಾತಾಡಿದರೆ ನೀವು ಮಾತಾಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ಭಾಗದಲ್ಲಿ ನೋಡಿ ನೀವು, ಯಾವ ಭಾಗದಲ್ಲಿ ನೋಡಿ ಸೋಮ ಅಲ್ಲೆಲ್ಲೋ ಗಲಾಟೆ ಮಾಡಿದ್ದು? ಗುರುಮೂರ್ತಿ ಅನ್ನೋ ತನ್ನ ಅಣ್ಣನೋ ತಮ್ಮನೋ ಕ್ಯಾರೆಕ್ಟರ್ ವಿಶ್ವವಾಗಿ ಫಸ್ಟ್ ಗಲಾಟೆ ಮಾಡ್ಕೋತಾನೆ, ಇಲ್ಲಿ ಆಗಿಲ್ವೇ ಇಲ್ವೇ? ಇಲ್ಲಿ ಚಂದು ತಾಯಿಯನ್ನು ತಂದೆ, ಇಲ್ಲಿ ಬೇರೆ ವಿಷಯಗಳನ್ನು ತಂದೆ, ಇಲ್ಲಿ ಸೆಂಟಿಮೆಂಟ್ಸ್ಗಳಿಗೆ ಎಮೋಷನ್ಗಳಿಗೆ ಒತ್ತುಗಳನ್ನು ಕೊಡಲಿಕ್ಕೆ ಶುರು ಮಾಡಿದೆ. ಇಲ್ಲಿ ಒಂದು ಚಿತ್ರದಲ್ಲಿ ವಾಡಿಕೆ ಇದೆ ರೀ, ಯಾರು ಚಲಾವಣೆಯಲ್ಲಿದ್ದಾರೋ ಆ ನಾಣ್ಯವನ್ನು ನಮ್ಮ ತಲೆಗೆ ಹಣೆ ಪಟ್ಟಿಗೆ ಟಪ್ ಅಂತ ಹೊಡ್ಕೊಂಡು ನಾವು ಓಡಲಿಕ್ಕೆ ಶುರು ಮಾಡ್ತೀವಿ. ಇದು ವಾಡಿಕೆ. ಇದೇ ವಾಡಿಕೆಯಲ್ಲೇ ರವಿ ಶ್ರೀವತ್ಸನೂ ಸಿಕ್ಕಾಕೊಂಡ. ದೇರ್ ವಾಸ್ ನೋ ಅದರ್ ಗೋ. ರವಿ ಬೆಳಗೆರೆಯ ಆಶೀರ್ವಾದದೊಂದಿಗೆ ಅಂತ ಹಾಕಿದ್ದೀನಿ ಹೊರತಾಗಿ, ರವಿ ಬೆಳಗೆರೆಯ ವಿರಚಿತ ರವಿ ಬೆಳಗೆರೆಯ ಒಂದು ಬರವಣಿಗೆಯ ಚಿತ್ರ ನ್ಯಾವ ಏಟ್ ಫ್ರಮ್ ಏಟ್ಸ್ ಫ್ರಮ್ ಶುಭ ಮೇಲಿನ ಓಂಕಾರದಿಂದ ಶುಭಮ್ವರೆಗೂ ನನ್ನ ಮತ್ತೆ ಈಗಲೂ ಹೇಳಕ್ಕೆ ಇಷ್ಟಪಡ್ತೀನಿ, ಅರುಣ್ ಪ್ರಸಾದ್ ಅವರ ಬರವಣಿಗೆಯ ಚಿತ್ರ ಡೆಡ್ಲಿ ಸೋಮ. ಕೂಡಿಸಿ ಹೇಳಿದೆ ನಾನು ಪ್ರಕಾಶನ್ಗೆ, ಚಂದು ಅಂದ ತಕ್ಷಣ ಅಷ್ಟು ಚೀಪಾಗಿ ನೋಡ್ಬೇಡ ಕ್ಯಾರೆಕ್ಟ್ರ್ ಮುಂಡೆದೆ, ಕೇಳು ಕಥೆಯನ್ನು ಅಂತ ಬರೆದು ಫಸ್ಟಿಂದ ಲಾಸ್ಟ್ವರೆಗೂ ಗೊತ್ತಲ್ಲ, ಪಟ 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 ಹೇಳಿದ್ರೆ ಸೋಮನ ರವಿ ಬೆಳಗೆರೆಯ ಸೋಮನದಲ್ಲಿ ಇಟ್ ವಾಸ್ ಅ ಫೋರ್ ಮನ್ ಆರ್ಮಿ. ಸೋಮ, ರಾಜಶೇಖರ, ಬಸವ, ಬಿಡ್ಡ, ರವಿ ಶ್ರೀವತ್ಸನ ಒಂದು ಬರವಣಿಗೆಯಲ್ಲಿ ಬಂದಂತಹ ಫೈವ್ ಮೆನ್ ಆರ್ಮಿ. ನೀವು ನೋಡಿ ಎಲ್ಲ ಕಡೆ ಹಾಕಿದ್ದೀನಿ ದ ಡೆಡ್ಲಿ ಫೈವ್ ಮೆನ್ ಆರ್ಮಿ ಅಂತ. ಇಲ್ಲಿ ಚಂದುವನ್ನು ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಐದು ಜನರಲ್ಲಿ ನಾನು ತೊಗೊಂಬಂದು ಕ್ಯಾರೆಕ್ಟರ್ನ ಹೈಲೈಟ್ ಮಾಡಿ ಬಿಟ್ಟೆ. ಸೋಮ ಮಾಡಿದ್ದು ಒಂದು ಕೊಲೆ ರೀ, ದಟ್ ವಾಸ್ ಆಫ್ ಪೇಟೆ ನಾಗ. ಅದಾದ್ಮೇಲೆ ಬಿಡಿ, ಒಂದಷ್ಟು ಹೋಗುತ್ತೆ. ರಾಜಶೇಖರ ವಸಂತನ ಹೊಡಿತಾನೆ, ಇಲ್ಲಿ ಹಂಗಲ್ಲ, ಸೋಮನೇ ವಸಂತನ ಹೊಡಿತಾನೆ, ಸೋಮ ಪೇಟೆ ನಾಗನ ಹೊಡಿತಾನೆ. ಕುಳ್ಳ ನಾರಾಯಣನ ಹೊಡಿಯೋದು ಯಾರು ಅಂತಂದರೆ ಚಂದು. ಹಾಗಾದರೆ ಚಂದುಗೂ ಇಂಪಾರ್ಟೆನ್ಸ್ ಇದೆ ತಾನೇ ಸೋಮನ ಎಲ್ಲ ಒಂದು ಜೀವನದಲ್ಲಿ? ಯಾಕೆ ಕೊಟ್ಟಿಲ್ಲ? ಕೊಟ್ಟಿಲ್ಲ, ನಾನು ಕೊಟ್ಟೆ, ಇದು ಬೇಕು ಮುಂಡೆದೆ ಅಂತ ಹೇಳಿದ ತಕ್ಷಣ ಈಗ ಬುಲೆಟ್ ಪ್ರಕಾಶ್ ತುಂಬ ಖುಷಿ ಪಡ್ತಾನೆ. ಆ ಪಾತ್ರವನ್ನು ನಾನು ಮಾಡ್ತೀನಿ ಸರ್ ಅಂತಾನೆ. 45 ದಿವಸನೂ ನೀನು ನನ್ನ ಜೊತೆ ಇರಬೇಕು ಮುಂಡೆದೆ, ಒಂದು ದಿವಸ ಹಂಗಿಂಗ್ ಹೋದ್ರೆ ಚೆನ್ನಾಗಿರೋದಿಲ್ಲ ಪ್ರಕಾಶ್ ಅಂತೀನಿ. ಯಾಕೆಂತಂದರೆ ಹಿ ವಾಸ್ ಸೋ ಬಿಝಿ. 3 hours 4 hours ಕಾಲ್ ಶೀಟ್ ಕೊಡ್ತಾ ಇದ್ದೆ ಆ ಟೈಮ್ನಲ್ಲಿ. ಅವನು ಅಷ್ಟೇ, ಸಾಧು ಅವರು ಅಷ್ಟೇ. ಹೀಗಿರ್ಬೇಕಾರೆ 45 ದಿವಸನ ಸೊಮ್ಮೆ ಅಂತಂದ. ಹೌದಪ್ಪ ಅಂತಂದೆ. ಸರಿ ಸೊಮ್ಮೆ, ಹಾಗೆ ಹಿಂಗೆ ಕೊಡ್ತೀನಿ, ಅದಕ್ಕೇನಿಲ್ಲ. 5 ಲಕ್ಷ ಅಂತಂದ. ಏನಪ್ಪ ಅಂತಂದೆ, 5 ಲಕ್ಷ? ನನ್ನ ಅವನ ಮಧ್ಯೆ ಒಂದಷ್ಟು ಮಾತುಕತೆಗಳು ಶುರು ಆಗೋದು, ಟಕ 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 ಟಕ. ಅದಿರುತ್ತೆ, ನೀವು ನಿಮ್ಮವರನ್ನ ನಂಬಿಟ್ಟು ಅಂದ್ಬಿಟ್ಟೆ ಒಂದಷ್ಟು ಕೆಲಸಗಳನ್ನ ಮಾಡಿಬಿಟ್ಟಿರ್ತೀರ. ಅವ್ನು ನಮ್ಮವನು, ಅವ್ನು ನನ್ನ ಜೊತೆ ಇರ್ತಾನೆ, ಏನು ಮಾಡಿದ್ರು ಬಿಡೋದಿಲ್ಲ ಅಂತ ನಾನು ನಂಬಿಟ್ಟಿದ್ದೀನಿ ಈ ಮುಂಡೆದನ. ನೀವು ಚಂದುನ ನೋಡಿ, ಹತ್ತತ್ರ ಒಂಚೂರು ಪ್ರಕಾಶನ್ ಥರನೇ ಇರ್ತಾರೆ. ಇವನಿದ್ರೇ ಈ ಪಾತ್ರ ಅಂತ ಬರ್ಕೊಂಬಿಟ್ಟಿದ್ದೀನಿ, ಇವನಿದ್ರೇ ನನ್ನ ಓಟ ಅಂತ ಬರ್ಕೊಂಬಿಟ್ಟಿದ್ದೀನಿ. ಈ ಮುಂಡೆ ಬಂದು 5 ಲಕ್ಷ ಅಂದರೆ ನಾನು ಎಲ್ಲಿಂದ ಹೋಗಿತ್ತರಲಿ? ಪಕ್ಕದಲ್ಲಿ ಮಂಜು ಇದ್ದಾರೆ, ಅವ್ರು ಯಾಕೆ ಕೂತಿದ್ದಾರೆ ಅವತ್ತು ಅಂತಂದರೆ ಎಲ್ಲ ಸೈಡ್ ಕ್ಯಾರೆಕ್ಟರ್ಸ್ ಏನಿದೆ ಅದನ್ನೆಲ್ಲ ಫೈನಲೈಸ್ ಮಾಡ್ಬಿಡೋಣ ಅಂತ ಕೂತಿದ್ದಾರೆ. ನಮ್ಮಿಬ್ಬರು ಮಧ್ಯೆ ಮಾತುಕತೆ ನಡೀತು. ಅವ್ನು ಹೇಳಿದ ಒಂದೇ, ಇದನ್ನೇ ಶೋಭರಾಜು ಹೇಳ್ತಾನೆ, ಪುಟ ನೀನೇನು ಪುಟ ಎಲ್ಲ ಪ್ರೊಡ್ಯೂಸರ್ಗಳನ್ನ ವಹಿಸ್ಕೊಂಡು ಮಾತಾಡ್ತೀಯ, ನೀವೇನು ಸ್ವಾಮಿ ಎಲ್ಲ ಪ್ರೊಡ್ಯೂಸರ್ಗಳನ್ನ ವಹಿಸ್ಕೊಂಡು ನೀವು ದುಡ್ಡು ಫಿಕ್ಸ್ ಮಾಡ್ತೀರಾ? ಪ್ರೊಡ್ಯೂಸರ್ ಇದ್ರೇ ಅಲ್ವಾ ಚಿತ್ರರಂಗ, ಚಿತ್ರ, ನೀವು, ನಾನು,
ಸೊ ಪ್ರೊಡ್ಯೂಸರ್ ಪರವಾಗಿ ನಾವೆಲ್ಲ ಮಾತಾಡಲೇಬೇಕು, ಪ್ರೊಡ್ಯೂಸರ್ನ ನಾವು ಉಳಿಸ್ಕೋಬೇಕು. ಉಳಿಸ್ಕೊಂಡ್ರೇ ಇವತ್ತಲ್ಲ ಇನ್ನು 100 ವರ್ಷ ಆದರೂ ಈ ಚಿತ್ರರಂಗ ಇರುತ್ತೆ. ಆ ನಿಟ್ಟಿನಲ್ಲಿ ಅಫ್ಕೋರ್ಸ್ ಕೆಲವರು ಹೇಳ್ತಾರೆ, ಸ್ವಾಮಿ ನಾವೇ ಪ್ರೊಡ್ಯೂಸ್ ಮಾಡ್ಕೋತೀವಿ. ಏನು ಮಾಡಿದ್ರಿ ಪ್ರೊಡ್ಯೂಸ್ ಮಾಡಿಬಿಟ್ಟರು, ಎಷ್ಟು ಹಿಟ್ಗಳು ಕೊಟ್ಟಿದ್ದೀರಾ? ಇವತ್ತಿನ ಎಕ್ಸ್ಪೀರಿಯನ್ಸ್ಡ್ ಪ್ರೊಡ್ಯೂಸರ್ಸ್ ಇಲ್ದೇ ಇವತ್ತಿನ ಚಿತ್ರರಂಗ ಪಡ್ತಾರಂಥ ಪಾಡೇನು? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಐ ಆಮ್ ವೆರಿ ಸಾರಿ, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದ ಸ್ಟೋರಿ. ನಮ್ಮಿಬ್ಬರು ಮಧ್ಯೆ ಮಾತುಕತೆ ನಡೆದು ಫೈನಲ್ ಆಗಿ ಪ್ರಕಾಶ್ ಅವರ ಒಂದು ರೆಮ್ಯುನರೇಷನ್ ಬಂದು 75,000 ರೂಪಾಯಿ ಅಂತ ಫಿಕ್ಸ್ ಆಗುತ್ತೆ. 5 ಲಕ್ಷ ಇಲ್ಲಿ, 75,000 ಇಲ್ಲಿ. ಈ ಮಧ್ಯದಲ್ಲಿ ಇದನ್ನು ತರಬೇಕಾರಾಗುವಂಥ ಗಲಾಟೆಗಳೇನು? ಎಮೋಷನಲ್ ಆಗಿ ಗಲಾಟೆ ಮಾಡಿದ್ದೀನಿ. ಎಮೋಷನಲ್ ಅದೇನು ಅಂತ ಇರಲ್ಲ, ಹಿಡ್ದ ಅವನ್ನ ಬಿಡಲಿಲ್ಲ. ಯಾಕೆಂದರೆ ಅವ್ನು ಬೇಕು ನನಗೆ, ನಂಬಿದ್ದೆ, ಮಗನಾಗಿ ನಂಬಿದ್ದೀನಿ, ತಮ್ಮನಾಗಿ ನಂಬಿದ್ದೀನಿ, ನೀನು ಹೆಂಗೆ ಬಿಟ್ಟು ಹೋಗ್ತೀಯ ಅಂತ ಕೇಳಿದೆ. ಇವತ್ತು ನನ್ನ ಬಿಟ್ಟು ಹೊರಟೋಗಿದ್ದಾನೆ, ಆದರೆ ಬಿಟ್ಟು ಹೋಗೋ ಕ್ಷಣದವರೆಗೂ ಅವನು ನನ್ನ ಕೈ ಬಿಡಲಿಲ್ಲ. ಎಲ್ಲ ವಿಷಯದಲ್ಲೂ ನನ್ನ ಜೊತೆ ಇದ್ದ. ಅವನ ಆತ್ಮ ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತ ಹೇಳ್ತೇನೆ. ನಾವು ಐ ಆಮ್ ಕಮಿಂಗ್ ಟು ಕೋಟೆ ಪ್ರಭಾಕರ್ ಸರ್. ವಸಂತ ಅನ್ನೋ ಒಂದು ಕ್ಯಾರೆಕ್ಟರ್ನ ಹುಡುಕಾಟ ನಡೆಸ್ತಾ ಇರ್ಬೇಕಾದ್ರೆ ನನಗೆ ಒಂಚೂರು ಖರಾಬಾಗಿರುವಂಥ ವ್ಯಕ್ತಿ ಬೇಕು. ಅಲ್ಲಲ್ಲಲ್ಲಿ ನಾನು ಕೋಟೆ ಪ್ರಭಾಕರ್ ಅವ್ರನ್ನ ನೋಡಿದ್ದೆ ಹೊರತಾಗಿ ಹಾಯ್ ಹಲೋ ಅಷ್ಟೇ ಇದ್ದಿದ್ದೆ ಹೊರತಾಗಿ ತುಂಬ ಒಂದು ಆ ಒಂದು ಇದಿರಲಿಲ್ಲ ನನಗೆ. ಸರಿ ಕರೆಸ್ದೆ, ಎಲ್ಲ ಆಯಿತು ಸರ್, ನಮಸ್ಕಾರ ಸರ್ ಅಂತಂದರು. ವ್ಯಕ್ತಿ ನೋಡೋದಕ್ಕೆ ಒಂಥರ ಇರ್ತಾರೆ, ಥರ ನೀವು ನೋಡಿರ್ತೀರ ಕೋಟೆ ಪ್ರಭಾಕರ್ನ, ಅದೇ ನಾನು ಹೇಳಬೇಕಾಗಿಲ್ಲ. ಮನಸ್ಸು ತುಂಬ ಬೆಣ್ಣೆ ರೀ, ತುಂಬಾ ಬೆಣ್ಣೆ. ಆ ವ್ಯಕ್ತಿ ಆ ಬಣ್ಣಕ್ಕೂ ತದ್ವಿರೋಧವಾದಂಥ ಈ ಒಂದು ಇದಕ್ಕೂ ಈ ಒಂದು ಹೇಳ್ತಾ ಇದ್ದೀನಲ್ಲ, ಅವ್ರನ್ನ ವರ್ಣನೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ವ್ಯತ್ಯಾಸನೇ ಇಲ್ಲ. ಬೆಣ್ಣೆ ಅಂತ ಮನಸ್ಸು, ಯಾರಿಗಾರು ಏನಾದ್ರು ಆಯಿತು ಅಂತಂದರೆ ಅಯ್ಯೋ ಅಂತ ಕೊರಗೋ ಅಂಥ ಮನಸ್ಸು, ಅದು ಯಾರ್ದು ಅಂತಂದರೆ ದಟ್ ವಾಸ್ ಕೋಟೆ ಪ್ರಭಾಕರ್. ಆ ವ್ಯಕ್ತಿ ಬರ್ತಾರೆ, ಬಂದಿದ ತಕ್ಷಣ ಕೂತ್ಕೋತಾರೆ, ಮಾತಾಡ್ತಾರೆ. ಇಲ್ಲಿ ನಾನು ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ಇಷ್ಟಪಡ್ತೀನಿ. ಹೀ ಈಸ್ ಫ್ರಮ್ ಅ ವೆಲ್ ಟು ಡೂ ಫ್ಯಾಮಿಲಿ. ಕೋಟೆ ಪ್ರಭಾಕರ್ ಈಸ್ ಫ್ರಮ್ ಅ ವೆಲ್ ಟು ಡೂ ಫ್ಯಾಮಿಲಿ. ಅವ್ರ ಮನೆ ಇವತ್ತೂ ನೀವು ಮಾರ್ಕೆಟಿನ ಒಂದು ಸೆಂಟ್ರ್ ಪ್ಲೇಸ್ ಏನಿದೆ ಅಲ್ಲಿ ಇವತ್ತಿಗೂ ಅವ್ರ ಮನೆ ಇದೆ. ಒಂದು ಕಾಲದಲ್ಲಿ 40-50 ಹಸುಗಳನ್ನ ಕಟ್ಕೊಂಡು ಎಷ್ಟೋ ಜನರು ಮನೆಗೆ ಆ ಅಮೃತವನ್ನು ತೊಗೊಂಡೋಗಿ ಹಾಕ್ತಾ ಇದ್ದಂತಹ ಮನೆತನ ಇವತ್ತು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಂದು ನಾನು ಕಥೆಯನ್ನು ಹೇಳಿ ಈ ಒಂದು ಕ್ಯಾರೆಕ್ಟರ್ ಅಂದ ತಕ್ಷಣ ನನಗೆ ಗೊತ್ತು ಸರ್ ಅಂತಂದರು. ನೆನಪಿರಲಿ, ಕೋಟೆ ಪ್ರಭಾಕರ್ ಅವರ ಒಂದು ಫ್ಯಾಮಿಲಿಯ ವಿಷಯವನ್ನು ತೊಗೊಂಡ್ರೆ ಕೋಟೆ ನಾಗರಾಜ ಮತ್ತು ಇವರಿಬ್ಬರು ಅವರು 4-5 ಜನ ಅಣ್ಣ ತಮ್ಮಂದರು, ನನಗೆ ಇಫ್ ಐ ಆಮ್ ನಾಟ್ ರಾಂಗ್ 4-5 ಜನ ಅಣ್ಣ ತಮ್ಮಂದರು. ಆದರೆ ಫಸ್ಟ್ ಇಬ್ಬರು ಅಣ್ಣ ತಮ್ಮಂದ್ರು ಏನಿದ್ದಾರೆ, ದೇ ವರ್ ದ ರೈಟ್ ಹ್ಯಾಂಡ್ ಆಫ್ ಜಯರಾಜ್. ಕೋಟೆ ನಾಗರಾಜ, ಕೋಟೆ ಬ್ರದರ್ಸ್ ಅಂತಲೇ ಇವರೆಲ್ಲ ಹೆಸರುವಾಸಿ, ಕೋಟೆ ಬ್ರದರ್ಸ್ ಅಂತ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ. ಅವರ ಕೊನೆಯ ಮಗ ತಮ್ಮ ಆಗಿರ್ಬೋದು, ಆ ಮನೆತನದ ಕೊನೆಯ ಮಗ ಮತ್ತು ಕೋಟೆ ನಾಗರಾಜ ಅವರ ತಮ್ಮ ಬಂದು ನಮ್ಮ ಕೋಟೆ ಪ್ರಭಾಕರ್. ವೆಲ್ ಟು ಡೂ ಫ್ಯಾಮಿಲಿ, ಅವರಿಬ್ಬರಿಂದ ಅಂತಲ್ಲ, ತಂದೆ ತಾತ ಮುತ್ತಾತನ ಕಾಲದಿಂದನೂ ತುಂಬ ಚೆನ್ನಾಗಿ ಆಸ್ತಿ ಅಂತಸ್ತುಗಳನ್ನು ಮಾಡ್ಕೊಂಡು ಓಡಾಡ್ತಿದ್ದಂಥ ಮನೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಬಂದು ಕಥೆಯನ್ನು ಕೇಳಿ ಎಲ್ಲವೂ ಆದಮೇಲೆ ಕೋಟೆ ಪ್ರಭಾಕರ್ ಸರ್, ನಾನು ನಿಮ್ಮ ರೆಮ್ಯುನರೇಷನನ್ನು ಒಂಚೂರು ಈ ರೀತಿ ಅಂದ್ಕೊಂಡಿದ್ದೀನಿ ಅಂತಂದೆ. ಸರ್ ಹೇಳಿ ಸರ್ ಏನು ಅಂತಂದರೆ, ನನಗೊಂದು 7 ಡೇಸ್ ಬೇಕು, ನಾನು ನಿಮ್ಗೊಂದು 15,000 ರೂಪಾಯಿ ಕೊಡಬಲ್ಲೆ. ಸರ್ ಪಾತ್ರ ತುಂಬ ಚೆನ್ನಾಗಿದೆ ಸರ್, ನಾನು ನೋಡಿದ್ದೀನಿ ಆ ಪಾತ್ರನ. ಯಾಕೆಂತಂದರೆ ವಸಂತ ಅವರು ಇವರೆಲ್ಲ ಇದ್ದಿದ್ದು ಆ ಪೇಟೆಗಳಲ್ಲೇ. ಶೋಭರಾಜು ಇದೇ ಮಾತು ಹೇಳ್ತಾನೆ, ಅವ್ನು ಸಂಪಂಗಿ ರಾಮನಗರದ ಹುಡುಗ, ನಾನು ನೋಡಿದ್ದೀನಿ ಪುಟ್ಟ ಪುಷ್ಪನ್ನ ಅಂತಾನೆ. ಇವರೆಲ್ಲ ಅವ್ರನ್ನೆಲ್ಲ ನೋಡಿದ್ದಾರೆ, ನನಗೆ ಆ ಪಾತ್ರ ಚೆನ್ನಾಗಿದೆ ಸರ್, ಆ ಪಾತ್ರ ನಾನು ಮಾಡ್ತೀನಿ ಸರ್ ಅಂತ ವಿತೌಟ್ ಸೆಕೆಂಡ್ ಏನೂ ಲೈನೇ ಹೇಳಲಿಲ್ಲ ರೀ, ನಂಗೆ ಅಷ್ಟು ಕೊಡಿ ಇಷ್ಟು ಕೊಡಿ ನಾನು ಮಾಡ್ತೀನಿ ಸರ್ ಅಂತಂದರು. ತುಂಬ ಥ್ಯಾಂಕ್ಸ್ ಅಂತ ಅಂದೆ. ಈಗ ಇನ್ನೊಂದು ಪಾತ್ರ ಬೇಕಲ್ಲ, ಕುಳ್ಳ ನಾರಾಯಣ. ಆ ಹೆಸರಲ್ಲೇ ಇತ್ತು ಕುಳ್ಳ, ಆ ನಾರಾಯಣ ಅನ್ನೋ ಪಾತ್ರ ಬೇಕು. ನನಗೀಗೇನಾಯಿತು ಅಂತಂದರೆ, ಈ ಕಡೆ ಪ್ರಕಾಶನ್ ಬುಕ್ ಮಾಡಿದ್ದೀನಿ, ಈ ಕಡೆ ಯಾರು ಬೇಕು ಆ ಕುಳ್ಳಾಗೆ ಸುಮ್ಮನೆ ಹಂಗ್ ಚಕ್ 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 ಅಂತ ಆಟ ಆಡುವಂಥ ಒಂದು ಪಾತ್ರ ಬೇಕಿತ್ತಲ್ಲ, ಆ ಪಾತ್ರಕ್ಕೋಸ್ಕರ ನಾನು ಆಯ್ಕೆ ಮಾಡಿಕೊಂಡಂಥ ವ್ಯಕ್ತಿ ಸಾಧು ಕೋಕಿಲ. ಹೊಡೆದೆ ಫೋನ್, ಟಕ್ 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 ಅಂತ ಹೊಡೆದೆ ಎಲ್ಲ ಆದಮೇಲೆ, ಕಂದ ಎಲ್ಲಿದೆಯಪ್ಪ ಅಂತಂದೆ. ಹಾಂ ಇಲ್ಲಿದ್ದೀನಿ ರವಿ, ಹಂಗಿದ್ದೀನಿ ರವಿ, ಹಿಂಗಿದ್ದೀನಿ ರವಿ. ಹಾಂ ಸರಿ, ಕಂಪೋಸಿಂಗ್ ಮಾಡಿದ್ವೇನಪ್ಪ ನಮ್ಮ ಪಿಕ್ಚರ್ದು ಅಂತ ಕೇಳಿದೆ. ಯಾಕೆಂದರೆ ಅಡ್ವಾನ್ಸ್ ತೊಗೊಂಡೋಗಿ ಇಷ್ಟೊತ್ತಿಗೆ ಆಗಲೇ ನಿಮ್ಗೆ ನೆನಪಿರ್ಬೋದು ನಾನು ಯಾವಾಗ ಹೇಳಿದ್ದು, ಈಗ ಆಲ್ರೆಡಿ ಹಿಂಗೆ ಟೈಮ್ ಹೋಗ್ತಾ ಇದೆ. ಏನು ಕಂದ ಕಂಪೋಸ್ ಎಲ್ಲ ಮಾಡಲ್ವಾ? ರವಿ ಒಂಚೂರು ರಾಕ್ಷಸ ಫೈನಲ್ ರೀರೆಕಾರ್ಡಿಂಗಲ್ಲಿದೆ. ಹಾಂ ಸರಿ, ಇವಾಗ ನೀನು ಮಾಡಿರೋ ತಪ್ಪಿಗೆ ನಾನು ಹೇಳ್ತಾರೋ ಒಂದೇ ಒಂದು ಇದೇನು ಗೊತ್ತಾ, ಪ್ರಾಯಶ್ಚಿತ ಏನು ಗೊತ್ತಾ ನಿನಗೆ, ಏನು ಒಂದು ಪಾತ್ರ ಮಾಡಿಕೊಡ್ಬೇಕು ನೀನು, ಕುಳ್ಳನಾರಾಯಣನ ಪಾತ್ರ ಅಂತ ಅಂದೆ. ಆ ಕಡೆಯಿಂದ ಏನು ಉತ್ತರ ಬಂತು, ಏನು ಆಯಿತು, ಇದನ್ನು ಎಪಿಸೋಡ್ ನಂಬರ್ 2020 ಬಂದು ಹೇಳ್ತೀನಿ. ನೆನಪಿರಲಿ, ನನ್ನ ಸಿನಿಮಾದ ಕುಳ್ಳನಾರಾಯಣನ ಪಾತ್ರಕ್ಕೆ ಆಯ್ಕೆ ಆದಂತಹ ವ್ಯಕ್ತಿ ದಟ್ ವಾಸ್ ಸಾಧು ಕೋಕಿಲ. ಅದು ಹೇಗಾಯಿತು ಅಂತ, ಆಮೇಲೆ ಏನಾಯಿತು ಅಂತ ಮಿಕ್ಕಿದೆಲ್ಲ ಹೇಳ್ತೀನಿ.
ಸಬ್ಸ್ಕ್ರಿಪ್ಷನ್ ಸರ್. ಸರ್, ಇವತ್ತಿಗೆ ಆಲ್ರೆಡಿ 15 ವರ್ಷ ಆಗಿದೆ, ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ನನಗೊಂದು ಬೇಸರ ಏನು ಅಂತಂದರೆ, ಎಷ್ಟೋ ಜನ ನಾನ್ ಸಬ್ಸ್ಕ್ರೈಬರ್ಸ್ ಕೂಡ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅಂತ ನನಗೆ ಯೂಟ್ಯೂಬ್ ಮಾಹಿತಿ ಕೊಟ್ಟಿದೆ, ಅನಾಲಿಸಿಸ್ನಲ್ಲಿ ಗೊತ್ತಾಗಿದೆ. ನಾವು ಪಾಪ ಸಬ್ಸ್ಕ್ರೈಬ್ ಆದವರು ಒಂದು 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 10,000-15,000 ಅಂತ ನೋಡ್ತಿದ್ರೆ, ನಾನ್ ಸಬ್ಸ್ಕ್ರೈಬರ್ಸ್ ಅಪ್ ಟು 40% ಇದ್ದಾರೆ ಅಂತ ಕೇಳ್ಪಟ್ಟೆ. ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ದ ನಾನ್ ಸಬ್ಸ್ಕ್ರೈಬರ್ಸ್ ಟು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ಒಂದು ಸರಿ ರೀ, ಆ ಪಕ್ಕದಲ್ಲಿ ಒಂದು ಬೆಲ್ಲಿರುತ್ತೆ, ಅದನ್ನು ಟಂಗ್ ಅಂತ ಒತ್ತಕ್ಕಾಗಲ್ಲ ಮೇಡ್ರಿ, 20 ನಿಮಿಷ ಪ್ರೋಗ್ರಾಮ್ ನೋಡ್ತೀರಾ. 1 ನಿಮಿಷನೂ ಬೇಡ ರೀ, ಅಟಂಗ್ ನೋಡಿ, ಸಿಂಪಲ್. ದಯವಿಟ್ಟು ನಾನ್ ಸಬ್ಸ್ಕ್ರೈಬರ್ಸ್ನ ಕೇಳ್ಕೊತಾ ಇದ್ದೀನಿ, ನನ್ನನ್ನು ಹರಿಸಿ ಆಶೀರ್ವದಿಸಿ. ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಮತ್ತೆ ನನ್ನ ಕರುನಾಡ 7 ಕೋಟಿ ಕನ್ನಡಿಗರು ಏನಿದ್ದಾರೆ, ನೀವೆಲ್ಲ ಹರಿಸಿದ್ದಕ್ಕೆ ಸೋಮ, ನೀವೆಲ್ಲ ಹರಿಸಿದ್ದಕ್ಕೆನೆ ಈ ರವಿ ಶ್ರೀವತ್ಸ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರಿಪ್ಷನ್ ಪ್ಲೀಸ್, ಬಾಯ್.